नमस्कार रिव्यू चैनल के स्वागत नानु सौख्य गापकर पंचमसाली मीसलाति के ब्रेक हाकसंत आ नायक निजवा यारू वेरी इंटरेस्टिंग विचार वो राज्य राजण गमन सेता फाइनल संपुट सभ्यली निर्धार आगे बिड़ते अंतदा नड्डे सदेश रवानी इे ब्रेक हाकसंत नायक यारू कुतूहल कारण आते या यत्ना हिड़ू स्वामीजी इन बड़ो मीसला अस्ु खुशी पड़ता आत्मविश्वासल आने मुख्यमंत्री कूड़ा अंदे नड़दिड़े महिति मुझे इतनी मिस नम चल सब्सक्रैबी बेल बटन क्ली अपडेट्स निम्पत ये वीक्षक इपत्ने तारीख डेडलाइन फिक्समी सुवर्ण सौध मे मत मगद समावेश अवतु पंचमसाली मीसलाति आगे बिड़ते अन्नो मट्टिगे एल्ला वातावरण सृष्टियागित्तु यत्नाळे हेळिद प्रकार हाईकमांड आरएसएस एल्ला तरदल्लू राजकीयवागि बेरे बेरे लेक्काचारदल्लि ओप्पिकोंडिदे अंत अवरु हेळिद्दु ओपन आगि बोम्मायवरु कोड्तारे मीसलातिन अंत एनु आत्मविश्वासद मातुगळु समावेशदल्लेल्ल अवरु आडदंथ मातु इन्नेनु मीसलाति फाइनल आगे बिट्टिदे नन्न किवियल्ल अवरु एनु हेळ्तारे अन्नोदु 22ನೇ ತಾರೀಕು ಅನೌನ್ಸ್ ಮಾಡ್ತೀನಿ ಅಂತಲ್ಲ ಹೇಳಿದಿದ್ದು ಸೋ ಎಲ್ಲ ರೀತಿಯಿಂದನು ಪಂಚಮಸಾಲಿ ಮೀಸಲಾತಿ ಘೋಷಣೆಯಾಗುವ ಹಂತಕ್ಕೆ ಬಂದು ನಿಂತಿತ್ತು ಅಂತ ಹೇಳಲಾಗ್ತಿದೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಅಧಿಕೃತವಾಗಿ ತಗೊಳ್ಳೋದಷ್ಟೇ ಬಾಕಿ ಇತ್ತು ಯಾಕಂದ್ರೆ ಹೈಕಮಾಂಡ್ ಒಪ್ಪಿದ ಮೇಲೆ ಇನ್ನೇನು ಅನ್ನೋ ತರ ಆದರೆ ಕೊನೆ ಕ್ಷಣದಲ್ಲಿ ಆಗಿದ್ದೇ ಬೇರೆ ಒಬ್ರು ಬಿಜೆಪಿಯ ರಾಜ್ಯ ಬಿಜೆಪಿಯ ಪ್ರಭಾವಿ ನಾಯಕ ಜೆ ಪಿ ನಡ್ಡಾ ಅವರಿಗೆ ಸಂದೇಶ ರವಾನಿಸ್ತಾರಂತೆ ಹೈಕಮಾಂಡ್ ಮಟ್ಟದಲ್ಲಿ ಕೊನೆ ಕ್ಷಣದಲ್ಲಿ ಎಲ್ಲ ಬದಲಾಗುತ್ತೆ ಈಗೇನಾದರೂ ಪಂಚಮಸಾಲಿ ಮೀಸಲಾತಿ ಅನೌನ್ಸ್ ಆದರೆ ರಾಜ್ಯದಲ್ಲಿ ಜಾತಿ ದಂಗೆ ಏಳುತ್ತೆ ಅದು ಅಂತಿಂತ ದಂಗೆ ಆಗಿರೋದಿಲ್ಲ ನೋಡ್ತಾ ಇರಿ ಬಿಜೆಪಿ ಎಂಥ ಪರಿಸ್ಥಿತಿ ಬರಲಿದೆ ಅಂತ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಒಂದು ಸಲಹೆಯಂತೆ ರವಾನಿಸ್ತಾರಂತೆ ತಕ್ಷಣ ಅವರು ಕೊಟ್ಟಂಥ ಅಂಕಿಅಂಶ ಅವರು ಸುಮ್ಮನೆ ಒಂದು ಮಾತಾಗಿ ಹೇಳಿಕೆಯಾಗಿ ಕಳಿಸೋದಿಲ್ಲ ಆ ಥರ ಹೇಳೋದಿದ್ರೆ ಬೇಕಾದಷ್ಟು ಸಲ ಹೇಳಿರ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಅವರು ಕೊಟ್ಟಂಥ ಒಂದು ರಿಪೋರ್ಟ್ ಅಂತ ಹೇಳಲಾಗ್ತಿದೆ ಅದನ್ನು ನೋಡಿ ಶಾಕ್ ಆಗ್ತಾರಂತೆ ಜೆ ಪಿ ನಡ್ಡಾ ಅಮಿತ್ ಶಾ ಅವ್ರ ಜೊತೆಗೆ ಮೀಟಿಂಗ್ ಕೊನೆಗೆ ಬೊಮ್ಮಾಯಿಯವರಿಗೆ ಸಂದೇಶ ಏನು ಅನೌನ್ಸ್ ಮಾಡಬೇಡಿ ಟೈಮ್ ತಗೊಳ್ಳಿ ಅಂತ ಬೊಮ್ಮಾಯಿಯವರಿಗೆ ಟೈಮ್ ಕೇಳೋ ಸ್ಥಿತಿಯಲ್ಲಿಲ್ಲ ತಾಯಿ ಮೇಲೆ ಆಣೆ ಹಾಕಿ ಕೊನೆಗೆ ಕಾಡಿ ಬೇಡಿ ಒಂದು ವಾರ ಟೈಮ್ ತಗೊಂಡ್ರು ದೆಹಲಿಗೆ ಹೊರಟು ಬಂದ ತಕ್ಷಣ ಅಂತ ಅಮಿತ್ ಶಾ ಅವರ ಬುಲಾವ್ ಇದು ವಾಸ್ತವ ಆದರೆ ಆ ನಾಯಕ ಯಾರು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ ಒಕ್ಕಲಿಗ ಮೀಸಲಾತಿ ಹೋರಾಟ ಕೂಡ ಜೋರಾಗ್ತಾ ಇದೆ ಆ ಡೆಡ್ಲೈನ್ ಮುಗಿದ ಮೇಲೆ ಇದು ಇನ್ನೂ ಜೋರಾಯಿತು ಒಕ್ಕಲಿಗರ ಬೇಡಿಕೆ ಸೊ ಈಗಿರೋ ವಿಚಾರ ಯಾವ ಸಮುದಾಯದ ನಾಯಕ ಪಂಚಮಸಾಲಿ ಮೀಸಲಾತಿಗೆ ಬ್ರೇಕ್ ಹಾಕಿಸಿದ್ದು ಈಗೇನಾಗುತ್ತೆ ಗೊತ್ತಿಲ್ಲ ಈಗ ಮತ್ತೊಂದು ಮೀಟಿಂಗು ಆ ಮೀಟಿಂಗಲ್ಲಿ ರಿಸರ್ವೇಷನ್ ಸಂಪುಟ ಇನ್ನೂ ಕೆಲವು ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾಗುತ್ತೆ ಅದೇ ಕಾರಣಕ್ಕೆ ಅಂತಲೇ ದೆಹಲಿಗೆ ಹೋಗಿರೋದು ಬೊಮ್ಮಾಯಿಯವರು ಅದಕ್ಕೆಂದ್ರೆ ಬಿಸಿ ತುಪ್ಪ ಆಗಿಬಿಟ್ಟಿದೆ ತುಂಬ ಡೇಂಜರಸ್ ಯಾವ ನಿರ್ಧಾರ ತಗೊಂಡ್ರೂ ಬಿಜೆಪಿಗೆ ಇಟ್ಕಟ್ಟು ಅನ್ನೋ ಸ್ಥಿತಿ ಉದ್ಭವ ಆಗಿದೆ ಅಂದುಕೊಂಡಿದ್ದೇ ಒಂದು ಆಗ್ತಾ ಇರೋದೇ ಒಂದು ಯತ್ನಾಳ್ ಬಾಯಿಗೆ ಬಂದಂಗೆ ಎಲ್ಲರನ್ನ ಬೈಯೋದಕ್ಕೆ ಹೈಕಮಾಂಡ್ ವಿರೋಧ ಇದ್ದರೂ ಕೂಡ ಈ ಹೋರಾಟದಿಂದ ನಮಗೆ ದೊಡ್ಡ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಇತ್ತು ಯಾಕಂದರೆ ಯಡಿಯೂರಪ್ಪನವರು ನಾಯಕತ್ವ ಇಲ್ಲದ ಸಮಯದಲ್ಲಿ ಅಂದರೆ ಲಿಂಗಾಯತರು ಖಂಡಿತ ಡಿಸ್ಟರ್ಬ್ ಆಗ್ತಾರೆ ಸ್ವಲ್ಪ ಮಟ್ಟಿಗಂತೂ ನಮಗೆ ಸಮಸ್ಯೆ ಆಗುತ್ತೆ ದೊಡ್ಡ ಸಂಖ್ಯೆಯಲ್ಲಿರುವ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಣಾಯಕರಾಗಿರುವಂಥ ಪಂಚಮಸಾಲಿ ಸಾಲಿಡ್ ಆಗಿ ಬಿ ಜೆ ಪಿ ಜೊತೆ ನಿಲ್ಲೋ ಥರ ನಾವು ಮೀಸಲಾತಿ ಕೊಟ್ಟುಬಿಟ್ರೆ ಹೋರಾಟ ಕಿಚ್ಚು ಹಚ್ಚೋದು ಆಮೇಲೆ ಮೀಸಲಾತಿ ಅನೌನ್ಸ್ ಆದರೆ ಖಂಡಿತ ಇವರು ನಮ್ಮ ಜೊತೆ ಸಂಪೂರ್ಣವಾಗಿ ನಿಂತು ಬಿಡ್ತಾರೆ ಆಗ ನಮಗೆ ಏನೂ ಅಂಥ ಸಮಸ್ಯೆ ಆಗಲ್ಲ ಯಡಿಯೂರಪ್ಪನವ್ರ ಫ್ಯಾಕ್ಟರು ಅನ್ನೋ ಲೆಕ್ಕಾಚಾರ ಇತ್ತೇನು ಆದರೆ ಈಗ ಈ ರೀತಿಯದ್ದೊಂದು ಕಿಡಿ ಹೊತ್ತಿಸಿರೋದು ಜಾತಿ ದಂಗೆ ಹೇಳುತ್ತೆ ಹುಷಾರ್ ಬೇರೆಯವರೇನು ಸುಮ್ಮನೆ ಕೂರೋದಿಲ್ಲ ಮತ್ತು ಅದು ಎಷ್ಟು ಕಾಸ್ಟ್ಲಿ ಆಗಲಿದೆ ಬಿ ಜೆ ಪಿಗೆ ಅಂದರೆ ಅಧಿಕಾರದ ಕನಸೂ ಕಾಣೋದಿಕ್ಕಾಗಲ್ಲ ಅನ್ನುವಂಥ ಒಂದು ಸಂದೇಶ ಸಲಹೆಯಂತಹ ಸಂದೇಶ ಆ ಬಿಗ್ ರಿಪೋರ್ಟ್ ಈಗ ಹೈಕಮಾಂಡ್ ಲೆಕ್ಕಾಚಾರವನ್ನೇ ಬದಲಿಸೋ ತನಕ ತಗೊಂಡು ಹೋಗಿ ಕೂರಿಸಿದೆ ಇವತ್ತು ದೆಹಲಿಯಲ್ಲಿ ಏನು ನಿರ್ಧಾರ ಆಗುತ್ತೆ ಒಕ್ಕಲಿಗರ ಬೇಡಿಕೆ ಬೇರೆ ಬೇರೆ ಸಮುದಾಯಗಳು ಕುರುಕುಂಬ ಸಮುದಾಯ ಬೇರೆ ಬೇರೆಯವ್ರದ್ದು ಎಲ್ಲರದ್ದು ಶುರುವಾಗಿಬಿಟ್ಟಿದೆ ದೊಡ್ಡ ಸಂಖ್ಯೆಯಲ್ಲಿರುವಂಥ ಪಂಚಮಸಾಲಿಗಳು 3B ಇಂದ 2A ಗೆ ಬಂದರೆ ಆಲ್ರೆಡಿ 2A ಅಲ್ಲಿರೋರಿಗೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಆಕ್ಷೇಪ ಆಕ್ರೋಶ ಎಲ್ಲ ಶುರುವಾಗಿದೆ ಈಶ್ವರಪ್ಪನವರು ಈ ನಿರ್ಧಾರ ಏನಾದರೂ ಕೈಗೊಂಡ್ರೆ ನಾವು ಸಿದ್ದರಾಮಯ್ಯನವ್ರ ಜೊತೆ ಹೋಗಬೇಕಾಗತ್ತೆ ಜೋಕೆ ಅಂತ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಅನ್ನೋ ವಿಚಾರವೂ ಚರ್ಚೆಯಾಯಿತು ರಾಜ್ಯ ರಾಜಕಾರಣದಲ್ಲಿ ಇಂಥದ್ದು ಸುಮಾರು ಜನರಿಂದ ಹೋಗ್ತಿದೆ ಮೆಸೇಜ್
ಅದೆಲ್ಲದರ ನಡುವೆ ಡೈರೆಕ್ಟ್ ಹಿಟ್ ಅನ್ನೋ ತರ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟ ನಾಯಕ ಯಾರು ನಿಜವಾಗಿ ಪಂಚಮಸಾಲಿ ಮೀಸಲಾತಿ ಕೈಗೆ ಸಿಕ್ಕೇ ಬಿಡ್ತು ಅನ್ನೋಷ್ಟು ಹತ್ರ ಹೋಗಿ ಮಿಸ್ ಆಗಿದೆ ಯಾಕೆ ಆ ನಾಯಕನ ಸುತ್ತ ಈಗ ಚರ್ಚೆ ಶುರುವಾಗಿದೆ ಯತ್ನಾಳವರ ಬಾಯಲ್ಲಿ ಬಹುಶಃ ಆ ಹೆಸರು ಬರಬಹುದು ಅಂತ ಅನಿಸುತ್ತೆ ಇನ್ನೇನು ಅವರು ಭಾಷಣಕ್ಕೆ ನಿಂತಾಗ ಆ ಸುಳಿವನ್ನು ಕೊಡಬಹುದು ಅವರು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ